ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಇದು ಡಿಸೈನ್ ನೀವೆಲ್ಲ ಕಡೆ ನೋಡಿರ್ಬೋದು, ಸ್ವಲ್ಪ ಚೇಂಜಸ್ಸು, ಒಂದು ಬೇರೆ ವಿಧದಲ್ಲಿ ನಾನು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಈ ಡಿಸೈನು ಭಾಳ ಚೆನ್ನಾಗಿ ಬರುತ್ತೆ. ಬೀಡ್ಸ್ ಹಾಕಿದ್ದೀನಿ. ಇದು ಒಬ್ಬರಿಬ್ರು ಯಾರೋ ಕಮೆಂಟ್ ಮಾಡಿದ್ದೀರಾ, ನೀವು ಮಧ್ಯದಿಂದ ನೀವು ಹೇಳ್ಕೊಡ್ತೀರಾ, ಸ್ಟಾರ್ಟಿಂಗಿಂದ ಹೇಳ್ಕೊಡಿ ಅಂತ. ನೋಡಿ, ಸ್ಟಾರ್ಟಿಂಗ್ ಆದರೆ ಏನು, ಮಧ್ಯ ಆದರೆ ಏನು, ನಾನು ಸ್ಟಾರ್ಟ್ ಮಾಡೋದೆ ಹಾಗೆ ಅಂತ ಅಲ್ಲಿಂದ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಅದು ನೀವು ಅದನ್ನು ಅಳವಡಿಸ್ಕೋಬೇಕು ಯಾವ ಥರ ಅಂತ. ನಾನು ಸ್ಟಾರ್ಟಿಂಗ್ ನಾಟ್ ಹಾಕಿ ಅಲ್ಲಿಂದ ಚೈನ್ ಹಾಕಿ ಅಂತಲೇ ಹೇಳ್ಕೊಡ್ತೀನಿ. ಸೊ ನಾನು ಎಲ್ಲಿಂದ ತೋರಿಸ್ತೀನೋ ಅದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಅದೇ ಥರನೇ ಸ್ಟಾರ್ಟಿಂಗಿಂದನೂ ಮಾಡ್ಕೊಂಬರೋದು ನಾವು. ಈಗ ನಾವು ಇಲ್ಲೆಲ್ಲೋ ಮಧ್ಯ ತೋರಿಸಿದ್ವಿ ಅಂದರೆ, ಇಲ್ಲೊಂದು ಲಾಕ್ ಮಾಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಅಂತೀವಿ. ಸ್ಟಾರ್ಟಿಂಗು ಅಷ್ಟೇ ನೋಡಿ, ಒಂದು ಗಂಟೆ ಹಾಕೋತೀರಾ ಸ್ಟಾರ್ಟ್ ಮಾಡ್ತೀರಾ, ಒಂದು ಚೈನ್ ಹಾಕಿ ಅಂದರೆ ಒಂದು ಲಾಕ್ ಹಾಕೋತೀರ, ಲಾಕ್ ಹಾಕಿದ್ಮೇಲೆ ನಾಲ್ಕು ಚೈನ್ ಒಂದು ಲಾಕ್. ಸೊ ಅದರಲ್ಲೇನು ಡಜಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಇದು ನಿಮಗೆ ಇದೇನೋ ಹೊಸದು ಅಂತ ಅಂದ್ಕೊಂಬಿಡ್ತೀರಾ, ಮಧ್ಯದಲ್ಲಿ ತೋರಿಸಿದ್ರೆ ಏನೋ 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 ಅನ್ನೋಂಗೆ. ಅರ್ಥ ಆಗೋವಂಥದ್ದೇನಿಲ್ಲ. ಇಲ್ಲಿ ಲಾಕ್ ಮಾಡ್ತೀರಾ, ಒಂದು ನಾಟ್ ಹಾಕೋತೀರಾ ಲಾಕ್ ಮಾಡ್ತೀರಾ, ಮತ್ತು ಫೋರ್ ಚೈನ್ ಹಾಕ್ತೀರಾ ಲಾಕ್ ಮಾಡ್ತೀರಾ ಅಷ್ಟೇ. ನಾನಿವಾಗ ಹೇಳ್ಕೊಡೋದು ಒನ್ ಲಾಕಿಂದ ಹೇಳ್ಕೊಡ್ತೀನಿ, ಫಸ್ಟ್ ಲಾಕಿಂದ. ಸೊ ಸೇಮ್ ಥಿಂಗ್ ಇಲ್ಲೂ ಅಪ್ಲೈ ಮಾಡಿ ಅಷ್ಟೇ. ಅದಕ್ಕೆ ನೀವು ಕಮೆಂಟ್ ಹಾಕಿ ನಮಗೇನು ಅರ್ಥ ಆಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಈ ಥರ ಡಿಸೈನು ಇಲ್ಲಿ ಕೊನೆಗೆ ಬಂದಿದ್ದೀನಿ ನಾನು. ಸ್ವಲ್ಪ ಅರ್ಜೆಂಟ್ ಇತ್ತು ಸೀರೆ, ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಹೇಳ್ಕೊಡ್ತೀನಿ ಇದು. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಆ ಚೇಂಜಸ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಒಂದು ಲಾಕ್ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕಿ ಒಂದು ಲಾಕ್ ಹಾಕ್ಕೊಳ್ಳಿ. ಅಲ್ಲಿಂದ ಕುಚ್ಚಿಗೆ ಫೋರ್ ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಥರ ಫೋರ್ ಚೈನ್ ಹಾಕ್ಕೊಂಡು ಡಿಸೈನು ಸ್ಟಾರ್ಟ್ ಮಾಡಿ. ಇದು ನಿಮಗೆ ಕುಚ್ಚಿಗೆ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಒಂದು ಕೆಲವು ಸೀರೆಗಳು ಲೆಂತ್ ಮೇಲೆ ಸ್ಟಾರ್ಟಿಂಗಲ್ಲಿ ಬಂದರೆ ಕುಚ್ಚಿಗೆ ಎಂಡಲ್ಲಿ ಬರೋಲ್ಲ, ಹಾಗಂತ ಅಡ್ಜಸ್ಟ್ ಮಾಡೋಕ್ಕೋಗಿ ಅದನ್ನು ಇದು ಮಾಡ್ಕೋಬೇಡಿ. ನಾಲ್ಕು ಚೈನ್ ಹಾಕ್ಕೊಳ್ಳಿ. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಇದು ಸ್ಟಾರ್ಟಿಂಗ್ ಇಷ್ಟು ಹಾಕ್ಕೊಳ್ತೀರಾ, ನಾಲ್ಕು ಚೈನು ಲಾಕ್, ಆಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕೊನೆ ತನಕನೂ ನೋಡಿ ಫ್ರೆಂಡ್ಸ್ ವಿಡಿಯೋ, ಯಾಕಂದರೆ ನೀವು ಅರ್ಧಂಬರ್ಧ ಚೂರು ಚೂರು ನೋಡಿಬಿಟ್ಟು ಕಮೆಂಟ್ ಹಾಕ್ತೀರಾ ಅರ್ಥ ಆಗಲ್ಲ ಅಂತ. ಸೊ ನೀವು ಕೊನೆ ತನಕನೂ ನೋಡಿದ್ರೆ, ಲಾಸ್ಟಲ್ಲಿ ನಾವೇನಾನು ಅದಕ್ಕೆ ಟಿಪ್ಸ್ ಹೇಳಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಅದಿರಲ್ವೋ ಏನೋ ಗೊತ್ತಿಲ್ಲ, ಲಾಸ್ಟಲ್ಲಂತೂ ಒಂದು ಏನಾನು ಒಂದು ಟಿಪ್ ಹೇಳಿರ್ತೀವಿ, ಆ ಟೆಕ್ನಿಕ್ ಕಲ್ತ್ಕೊಂಡು ನೀವು ಮಾಡ್ಬೋದು. ನೋಡಿ, ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತೀರ. ಫಸ್ಟು ನಾಲ್ಕು ಚೈನು ಕುಚ್ಚಿಗೆ, ಅದಾದಮೇಲೆ ನಾಲ್ಕು ಚೈನು ಎಲ್ಲಿಗೆ ಬರುತ್ತೋರಿಗೆ ನೋಡ್ಕೊಂಡು ಲಾಕ್ ಮಾಡಿ, ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ, ಹಿಂಗೆ ಸ್ವಲ್ಪ ಉದ್ದ ಬಿಟ್ಕೊಂಡು ಇದನ್ನು ಹಿಂಗೆ ಇಟ್ಕೊಳ್ಳಿ ಕೈಯಲ್ಲಿ. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ನಾಲ್ಕು ಚೈನಿಂದು, ಅಲ್ಲಿಗೆ ಈ ಥರ ನೋಡಿ ನಿಧಾನಕ್ಕೆ ಫ್ರಂಟ್ ಸೈಡಿಂದನೇ. ನೀವು ರಿವರ್ಸ್ ಮಾಡಿ ಲಾಕ್ ಮಾಡೋದು ತಪ್ಪುತ್ತೆ. ಫ್ರಂಟ್ ಸೈಡಿಂದನೇ ಆ ಥರ ತೊಗೊಂಡು ಚೈನ್ನ ಎರಡು ಚೈನ್ ಹಾಕ್ಕೊಂಡು ಡಿಸೈನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಕಂಬ ಹಿಡ್ಸುತ್ತೋ ಅಷ್ಟು ಕಂಬಗಳು ಹಾಕ್ತಾ ಹೋಗಬೇಕು, ಡಬಲ್ ಕ್ರೋಶಾಗಳು. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕುಚ್ಚು ಬರುತ್ತೆ, ಎಲ್ಲರೂ ಹಾಕ್ತಾ ಇದ್ದೀರಾ ಅಂತ, ಏನು ಕಷ್ಟದ ಪೊಸಿಷನಲ್ಲೇನಿಲ್ಲ ಇವಾಗಿದು ಫ್ರೆಂಡ್ಸ್. ಆಮೇಲೆ ನಾನು ಟ್ಯಾಟಿಂಗ್ದು ಸೆಕೆಂಡ್ ವರ್ಕ್ಶಾಪು ಮುಗಿತಾ ಬಂತು, ನಾಳೆ ಲಾಸ್ಟೇ. ಇನ್ನು ಯಾರನ್ನು ಸೇರ್ಕೋಬೇಕು ಅಂದರೆ ನನ್ನ ಕಮೆಂಟಲ್ಲಿ ಹಾಕಿದ್ರೆ ನಾನು ತಿರ್ಗಾನು ಇನ್ನೊಂದು ಬ್ಯಾಚು ಸ್ಟಾರ್ಟ್ ಮಾಡ್ತೀನಿ. ಎಷ್ಟೋ ಜನ ಕಲ್ತಿದ್ದಾರೆ ಇವಾಗ, ಹಾಕ್ತಾಯಿದ್ದಾರೆ. ಸೊ ನನ್ನ ಉದ್ದೇಶ ನೀವುಗಳು ಕಲಿತು ನೀವು ಹಾಕಿ ಅದರಲ್ಲಿ ಏನು ಬರುತ್ತೋ ಅದನ್ನು ದುಡಿಮೆ ಅಂತ ಮಾಡ್ಕೋಬಹುದು. ಹತ್ತು ಸಾಕು, ಹತ್ತು ಅಂದರೆ ಆ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸೇರಿ ಹನ್ನೊಂದು ಬಂದರೆ ಸಾಕು. ನೋಡಿ, ಇಲ್ಲಿಗೆ ಎಂಡ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಎಂಡ್ ಮಾಡಿ. ಈ ಥರ ಫಸ್ಟ್ ಒಂದು ಬರುತ್ತೆ. ಈಗ ಇಲ್ಲಿ ನಾಲ್ಕು ಹಾಕ್ಕೊಂಡಿದ್ವಿ ಸ್ಟಾರ್ಟಿಂಗು, ಈಗ ಇನ್ನೆರಡು ಜಾಸ್ತಿ ಹಾಕ್ಕೊಳ್ಳೋಣ.
ಮೂರು ನಾಲ್ಕು ಆರು, ಆರು ಹಾಕ್ಕೊಂಡು ಹಿಂಗೆ ಇಟ್ಕೊಳ್ಳಿ ಚೈನು. ಇದು ಫ್ರಂಟ್ ಸೈಡೇ ಇರಲಿ ಸೀರೆ, ಹೀಗೆ ಇಲ್ಲಿ ಮೂರನೇ ಚೈನು, ಒಂದು ಎರಡು ಮೂರು, ಮೂರು ಚೈನ್ ಬಿಟ್ಟು ನಾಲ್ಕನೇ ಚೈನಿಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸೀರೆ ತಿರುಗಿಸೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್, ಯಾಕಂದರೆ ತಿರುಗಿಸಿ ತಿರುಗಿಸಿನೇ ಅದು ಪಾಪ ಒಂಥರ ಆಗೋಗಿರುತ್ತೆ ಸೀರೆ. ಹಿಂಗೆ ತಿರುಗಿಸು ಮತ್ತು ಹಿಂಗೆ ತಿರುಗಿಸು ಅನ್ನೋ ಬದಲು ಫ್ರಂಟ್ ಸೈಡಿಂದನೇ ಲಾಕ್ ಮಾಡ್ಕೊಳ್ಳಿ, ಬರುತ್ತೆ ಡಿಸೈನ್, ಏನು ಕೇಳಲ್ಲ, ಸರಿಗೆ ಬರುತ್ತೆ ಡಿಸೈನು. ಇವಾಗ ಇಲ್ಲಿ 10 ಇಲ್ಲಾಂದರೆ 11 ಕಂಬ ಹಾಕ್ಕೊಂಡಿದ್ವಿ, ಸೊ ಇಲ್ಲಿ ಒಂದು ಎರಡೋ ಮೂರೋ ಜಾಸ್ತಿ ಮಾಡ್ಕೊಳ್ಳೋಣ. ನೋಡಿ 13 ಆಯಿತು, 12 ಅಥವಾ 13 ಅಷ್ಟೆ. ಹದಿಮೂರು 12 ಕಂಬ ಆದಮೇಲೆ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ನೋಡಿಕೊಂಡು. ನೋಡಿ ಸೆಕೆಂಡ್ ಒಂದು ಹಿಂಗೆ ಬರುತ್ತೆ. ಈಗ ಫಸ್ಟೇ ದಾರಕ್ಕೆ ಮಣಿ ಹಿಂಗೆ ಏರಿಸ್ಕೊಂಡು ಇಟ್ಕೊಂಡಿರ್ಬೇಕು. ಇವಾಗ ಇಲ್ಲಿಗೆ 4 ಚೈನ್ ಹಾಕ್ಕೊಂಡ್ವಿ, ಇಲ್ಲಿಗೆ 6 ಚೈನ್ ಹಾಕ್ಕೊಂಡ್ವಿ, ಥರ್ಡ್ ಒನ್ಗೆ 8 ಚೈನ್ ಹಾಕ್ಕೊಳ್ಳೋಣ. ಸ್ವಲ್ಪ ದೊಡ್ಡ ದೊಡ್ಡದು ಬರಬೇಕಲ್ವ, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಎಂಟು ಎಂಟು ಚೈನ್ ಆದಮೇಲೆ ಹಿಂಗೆ ಫ್ರಂಟಲ್ಲಿ ಹಿಂಗೆ ಹಿಂಗೆ ಇಟ್ಕೊಳ್ಳಿ ಇದನ್ನು. ತಿರ್ಗಾನು ನಾಲ್ಕನೇ ಚೈನ್ಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಒಂದು ಎರಡು ಮೂರು ನಾಲ್ಕು, ನಾಲ್ಕನೇ ಚೈನ್ಗೆ ತಿರುಗಿಸೋ ಬಾಬತ್ತಿರಲ್ಲ ಇದು. ಫ್ರಂಟಿಂದ ತಗೊಂಡು ಇವಾಗ ಇದೆರಡಕ್ಕೂ ಸ್ಟಾರ್ಟಿಂಗು ಎರಡೆರಡು ಚೈನ್ ಹಾಕ್ಕೊಂಡಿದ್ವಿ, ಈಗ ಮೂರು ಚೈನ್ ಹಾಕೋಣ. ಮೂರನೇದಕ್ಕೆ ಮೂರು ಚೈನ್ ಹಾಕಿ ನೋಡಿ, ಈ ಫಸ್ಟ್ ಚೈನಿಗೆ ಬಂದು ಪಿಕೌಟ್ ಮಾಡ್ಕೊಳ್ಳಿ, ಲಾಕ್ ಮಾಡಿಕೊಂಡ್ರೆ ಫಸ್ಟ್ ಚೈನಿಗೆ ಒಂದು ಪಿಕೌಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಈ ಪಿಕೌಟ್ ಹಾಕೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಈ ಡಾಲ್ಫಿನ್ ನೋಸ್ ಥರ ಒಂಚೂರು ಶೇಪ್ ಬರುತ್ತೆ ಮುಂದಕ್ಕೆ ಬಂದು, ಅದು ನಮಗೆ ಲುಕ್ ಕೊಡುತ್ತೆ. ನೀವು ಸ್ಟ್ರೈಟ್ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಆಗಿಬಿಡುತ್ತೆ, ಸೊ ಇದು ಪಿಕೌಟ್ ಮಾಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಪಿಕೌಟ್ ಆದಮೇಲೆ ಅದೇ ಚೈನ್ ಗ್ಯಾಪ್ಗೆ ಎರಡು ಕಂಬ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಇನ್ನೊಂದು ಗಮನಿಸಿ, ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡು ರಿವರ್ಸ್ 4 ಚೈನ್ ಬಂದಿರ್ತೀವಿ, ಅದು ಎರಡು ಚೈನ್ ಸೇರಿ ಈ ಆರ್ಚಿನ ಮಾಡ್ಕೋಬೇಕಾಗತ್ತೆ ನೀವು ಪೆಟ್ಟಲ್ಲು. ಮತ್ತು ಈ ಕಡೆಗೆ ಒಂದೇ ಬರುತ್ತೆ, ಮತ್ತು ಇದಕ್ಕೂ ಒಂದೇ ಬರುತ್ತೆ ನೋಡಿ, ಈ ಥರ ಒಂದೇ ಲೈನು. ಫಸ್ಟಲ್ಲಿ ಮಾತ್ರ ಎರಡು ಲೈನಿಗೆ ಮಾಡ್ಕೋಬೇಕು ನೋಡಿ. ಹಿಂಗೆ ಬೀಡ್ನ ಆ್ಯಡ್ ಮಾಡಿಕೊಂಡು ಕ್ರೋಷಿಯಾಗೆ ಒಂದು ಕಂಬ ಹಾಕ್ಕೊಳ್ಳಿ, ಬೀಡಿಂದು ಕಂಬ ಆದಮೇಲೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ ಖಾಲಿ ಕಂಬ, ಆಮೇಲೆ ತಿರ್ಗಾನು ಬೀಡನ್ನ ಹೇಳ್ಕೊಳ್ಳಿ, ಬೀಡ್ ಸೇರಿಸಿ ಕ್ರೋಷ ಮೇಲೆ ಬರಬೇಕು ಬೀಡು, ಮತ್ತು ಟೈಟಾಗಿ ಬರಬೇಕು. ಇವಾಗ ನಿಮಗೆ ಬೀಡು ಅಲ್ಲಾಡಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಒಂದು ಬೀಡ್ ಬಿಡ್ಬೇಕು ಹಿಂಗೆ, ಬೀಡಿಂದು ಕಂಬ ಆದಮೇಲೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಬರೀ ಕಂಬ ಹಾಕ್ಕೊಳ್ಳಿ, ಇದೇ ಥರ 6 ಬೀಡ್ಗೆ ಮಾಡ್ಕೋಬೇಕಾಗತ್ತೆ ನೀವು. ನೋಡಿ ಟೈಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಬೀಡಾದ್ಮೇಲೆ ಖಾಲಿ ಕಂಬ,
ಈಗ 5 ಆಯಿತು, ಇನ್ನೊಂದು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಗಮನಿಸಿ, 6 ಆದಮೇಲೆ ಒಂದು ಕಂಬ ಹಾಕಿದ್ವಿ, ಅದಾದಮೇಲೆ ಇನ್ನೊಂದು ಕಂಬ, ಎರಡು ಕಂಬ ಹಾಕ್ಕೋಬೇಕಾಗತ್ತೆ ನೀವು. ಇದಕ್ಕೆ ಕೌಂಟಿಂಗ್ ಮಾಡಿದ್ರು ಮಾಡ್ಕೋಬೋದು, ಇಲ್ಲ 6 ಆದಮೇಲೆ ಒಂದು ಕಂಬ ಆದಮೇಲೆ ಇನ್ನೊಂದು ಕಂಬ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಸಾಕು, ಕರೆಕ್ಟಾಗಿ ಬರ್ತದೆ. ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂಚೂರು ಈ ಕಡೆಗೆ ಲಾಕ್ ಮಾಡ್ಕೊಳ್ಳಿ, ಸೀರೆ ಆ ಕಡೆ ಟರ್ನ್ ಆಗುತ್ತೆ ಒಂಥರ, ಭಾಳ ಬ್ಯೂಟಿಫುಲ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದು. ಮತ್ತು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಮಡ್ಚ್ಕೊಳ್ಳಲ್ಲ. ಲಾಸ್ಟಲ್ಲಿ ಒಂದು ಎರಡು ಮೂರು ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳಿ. ಇದನ್ನು ಕ್ಲೀನಾಗಿ ಎಳ್ಕೊಂಡ್ರೆ ರೈಟಾಗಿ ಇದಾಗುತ್ತೆ. ಇದನ್ನು ಆಮೇಲೆ ಈ ದಾರದ ಮೇಲೆ ಅಟ್ಯಾಚ್ ಮಾಡಿಬಿಡಿ, ಸೀರೆ ಮೇಲೆ ಬೇಡ, ಈ ಥರ ದಾರದ ಮೇಲೆ ಗ್ಲೂವಲ್ಲಿ ಅಂಟಿಸ್ಬಿಡಿ. ಸೊ ಈ ಥರ ಬರುತ್ತೆ ಫ್ರೆಂಡ್ಸ್. ನಾನಿದಕ್ಕೆ ಕುಚ್ಚು ಕಟ್ಟೋಕ್ಕೆ ನೋಡಿ ಈ ಥರ 170 ಎಳೆ ತೊಗೊಂಡಿದ್ದೀನಿ, ಪ್ಲಸ್ ಒಂದು ಸ್ವಲ್ಪ ಈ ಜರಿನ ಸೇರಿಸಿದ್ದೀನಿ. ಅವ್ರಿಗೆ ಸ್ವಲ್ಪ ಜರಿ ಇದ್ದರೆ ಚೆನ್ನಾಗಿ ಅಂತ ಹೇಳಿದರು. ನೋಡಿ ಈ ಥರ ಜರಿನೂ ಸೇರಿಸ್ಕೊಂಬಿಟ್ಟು ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲೂ ನಿಮಗೆ ಸುಕ್ಕು ಬರಲ್ಲ. ಕುಚ್ಚು ಕಟ್ತೀನಿ, ಕಟ್ಟಿದ ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ಥರ ಬರುತ್ತೆ, ಭಾಳ ಬ್ಯೂಟಿಫುಲ್ ಆಗಿ ಬರುತ್ತೆ. ಈ ಥರ ನಾಟ್ಸ್ ಬಂದರೆ ಗ್ಲೂವಲ್ಲಿ ಒಂಚೂರು ಫಿನಿಷಿಂಗ್ ಕೊಟ್ಕೊಳ್ಳಿ. ನೋಡಿ ಭಾಳ ಚೆನ್ನಾಗಿ ಬರುತ್ತೆ. ಇದೇನಂದರೆ ಟೆಕ್ನಿಕ್ಕು ನಾನು ಮಾಡಿರೋದು ಫ್ರಂಟಿಂದ ತೊಗೊಂಡಿದ್ದೀನಿ, ಸೊ ಏನೂ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೇಂಜಸ್ ಕೊಟ್ಟಿದ್ದೀನಿ, ಚೆನ್ನಾಗಿದೆ, ಈಸಿಯಾಗಿ ಮಾಡ್ಬೋದು. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸಿ ಫ್ರೆಂಡ್ಸ್. ಹಾಗೆ ಇನ್ನೇನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ಸ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಟ್ಯಾಟಿಂಗು ವರ್ಕ್ಶಾಪು ಮುಗಿತಾ ಬಂತು, ಇನ್ನು ಯಾರು ಬೇಸಿಕ್ ಲೆವೆಲಲ್ಲಿ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂದರೆ ದಯವಿಟ್ಟು ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.